ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು ಇಲ್ಲದಿದ್ದರೆ ದಿನಪ್ರತಿ ಮೀಸಲಾತಿ ಕೂಗು ಇದ್ದೇ ಇರುತ್ತದೆ ಎಂದು ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ ಅಥಣಿ ಪಟ್ಟಣದ ಕವಲ್ಗುಡ್ಡ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ವಿದ್ಯಾಮಂದಿರ ಶಾಲಾ ಕಟ್ಟಡ ಉದ್ಘಾಟನೆ ಸಮಾರಂಭದ ನಂತರ ಮಾಧ್ಯಮದೊಂದಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮಾತನಾಡುತ್ತಾ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು ಇಲ್ಲದಿದ್ದರೆ ದಿನಂಪ್ರತಿ ಮೀಸಲಾತಿ ಕೂಗು ಇದ್ದೇ ಇರುತ್ತದೆ ಬಿಜೆಪಿಯವರ ಮುಖ್ಯ ಅಜೆಂಡಾ ಎಂದರೆ ಅದು ಖಾಸಗೀಕರಣ ಮಾಡುವುದು ಅದರಲ್ಲಿ ಅವರು ಸಕ್ಸೆಸ್ ಆಗಿದ್ದಾರೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೋಕಾಕ್ ಕರದಂಟಿನ ಮೇಲೆ ಪ್ರೀತಿ ಜಾಸ್ತಿಯಾಗಿದೆ ಎಂಬ ಪ್ರಶ್ನೆಗೆ ನಗುತ್ತಲೇ ಉತ್ತರಿಸಿದ ಅವರು ಆ ವಿಷಯ ನನಗೆ ಸಂಬಂಧಿಸಿದ್ದಲ್ಲ ಅದು ವೈಯಕ್ತಿಕ ಜಗಳ ಅದರ ಬಗ್ಗೆ ಅವರೇ ಹೇಳಬೇಕು ನಮ್ಮ ಪಕ್ಷಕ್ಕೆ ಅದು ಸಂಬಂಧಪಟ್ಟ ವಿಷಯ ಅಲ್ಲ ಎಂದರು ಡಿಸ್ಟರ್ಬ್ ಆದಾಗ ಅಭಿವೃದ್ಧಿಗೆ ಕುಂಠಿತ ಆಗಿ ಆಗ್ತದೆ ಸರ್ಕಾರ ಬಗ್ಗೆ ಸ್ಪಷ್ಟವಾದ ನಿರ್ಧಾರಕ್ಕೆ ಬರಬೇಕು ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕಂತ ಅಂದ್ರೆ ಅದು ಕ್ಲೋಸ್ ಆಗ್ತದೆ ಇಲ್ಲಾಂದ್ರೆ ಹಂಗೆ ಪದೇ 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 ದಿನಂಪ್ರತಿ ಮೀಸಲಾತಿ ಕೂಗಿ ಇದ್ದೇ ಇರ್ತದೆ ಒಂದ್ಸರಿ ಸರ್ಕಾರ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳಬೇಕು ಅವ್ರು ಇಡೋಣ ಅಜೆಂಡಾನೇ ಅದೇ ಬಿಜೆಪಿ ಅವರು ಖಾಸಗೀಕರಣ ಮಾಡಬೇಕು ಮೀಸಲಾತಿ ಕಿತ್ತಾಕ್ಬೇಕು ಕೆಲವೇ ಜನರಲ್ಲಿ ಖಾಸಗಿ ಆಸ್ತಿಗಳ ಕೈವಶ ಆಗಬೇಕಂತ ಅವ್ರದ್ದೇನೋ ಒಂದು ಅಜೆಂಡಾ ಇದೆ ಅದು ಮಾಡ್ತಿದ್ದಾರೆ ಅವರು ಸಕ್ಸಸ್ ಆಗಿದ್ದಾರೆ ಅವರು ನಾನು ಪಕ್ಷಕ್ಕೆ ಟಿಕೆಟ್ ಕೊಟ್ಟರೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಆಗಲ್ಲ ಯಾರು ಜಗಳಿದೆ ಯಾರು ಜಗಳ್ತಾರೆ ಅವ್ರನ್ನ ಹೋಗಿ ನೀವು ಕೇಳಿ ಯಾಕಂದ್ರೆ ನಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅದು ಈಗಾಗಲೇ ಉಪಚುನಾವಣೆ ಹೋರಾಡಿದ್ರಿ ಸರ್ ಅದು ಪಕ್ಷದ ವಿಷಯ ಅಲ್ಲ ಅಥವಾ ಸರ್ಕಾರದ ವಿಷಯ ಅಲ್ಲ ಅಥವಾ ಡೆವಲಪ್ಮೆಂಟ್ ಓರಿಯೆಂಟೆಡ್ ಅಲ್ಲ ಅದು ವೈಯಕ್ತಿಕವಾಗಿರುವಂಥ ಸಮಸ್ಯೆ ಅದಕ್ಕೆ ಯಾರ ಪಾರ್ಟಿ ಅವರೇ ಉತ್ತರ ಕೊಡಬೇಕು ನಮ್ಗೆ ಸಹ ಕೊಡ್ಲಿಕ್ಕೆ ಆಗಲ್ಲ ನಾವೇನು ಆರೋಪ ನಾ ಮಾಡಿಲ್ಲ ನಮ್ಗೆ ಸಂಬಂಧಪಟ್ಟದಲ್ಲ ನೀವ್ ಏನಾದ್ರು ಕೇಳಂಗಿದ್ರೆ ಅವ್ರನ್ನೇ ಕೇಳ್ರಿ ಉತ್ತರ ಅವರೇ ಕೊಡ್ಬೇಕಾದ್ರೆ ನಾವು ಹೇಳಿದ ಪಾರ್ಟಿ ನಾವಲ್ಲ